ಈ ಫ್ಲವರ್ಗೆ ವರ್ಕ್ ಹಾಕೋದೇ ಹೇಗೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನೀವು ಇದೇ ಮೊದಲ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ. ನೋಡಿ, ಲೋಟಸ್ ಫ್ಲವರ್ಗೆ ನಾನು ವರ್ಕ್ ಹಾಕೋದೇ ಹೇಗೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಾನು ಆಲ್ರೆಡಿ ಇದಕ್ಕೆ ಪ್ರಿಂಟ್ ಹಾಕಿಕ್ಕಿದ್ದೀನಿ. ಇದಕ್ಕೆ ಈಗ ಇದಕ್ಕೆ ಮೊಣಿ ಹಾಕೋದೇ ಹೇಗೆ ಅನ್ನೋದು ತೋರಿಸ್ತೀನಿ. ಲೀವ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೊಣಿ ಹಾಕೋದು. ನೋಡಿ, ಇದ್ರ ಸುತ್ತ ಹಾಕ್ತಾ ಇದ್ದೀನಿ ನಾನು. ಈಗ ಬಟ್ಟೆಗೆ ಲಾಕ್ ಆಗ್ತಾ ಇದ್ದೀನಿ. ಈಗ ಈ ಪೆದರ್ ಸುತ್ತ ನಾನು ಮಣಿ ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ಫೆದರ್ ಮುಗಿಸಿದ್ದೀನಿ, ಇನ್ನೊಂದು ಫೆದರ್ಗೆ ಹಾಕ್ತಾ ಇದ್ದೀನಿ. ಎಲ್ಲ ಫೆದರ್ಸ್ಗೂ ಮುಗಿಸಿದ್ದೀನಿ, ಇದು ಲಾಸ್ಟ್ದಿದು. ಇದ್ರ ಸುತ್ತ ನಾನು ಮೊಣಿ ಹಾಕಿ ಮುಗಿಸಿದ್ದೀನಿ. ಈಗ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ಗ್ಲೂ ಹಾಕ್ಬಿಟ್ಟು ಈ ಪಿಂಕ್ ಕಲರ್ ಸ್ಟೋನ್ಸ್ನ ಹಾಕ್ತೀನಿ. ನೋಡಿ, ಇದ್ರಲ್ಲಿ ಗ್ಯಾಪ್ ಕಮ್ಮಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಕ್ಬೇಕು. ನೋಡಿ, ಈಗ ಕಾಣಿಸುತ್ತೆ. ನಾನು ಇಲ್ಲಿ ಮಾತ್ರ ನಾನು ಈ ಚೈನ್ ಹಾಕಿರೋದು, ಇನ್ನೆಲ್ಲ ಮಣಿನೆ. ಈಗ ಥ್ರೆಡ್ ಹಾಕೋದು ಹೇಗೆ ಅನ್ನೋದು ನಿಮಗೆ ತೋರಿಸ್ತೀನಿ. ಇದಕ್ಕೆ ನಾನು ಗ್ರೀನ್ ಥ್ರೆಡ್ ನ ನಾನು ಯೂಸ್ ಮಾಡ್ತಾ ಇದ್ದೀನಿ.
ನೋಡಿ ಇದಕ್ಕೆ ಹಾಕಿರೋದು ಮುಗ್ದಿದೆ, ಈಗ ಇದಕ್ಕೆ ಹಾಕೋಣ. ಈಗ ಇದು ಕ್ರಮ ಮುಗಿತಾ ಬಂದಿದೆ. ರೆಡ್ ಕಲರ್ ಥ್ರೆಡ್ನ ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ರೆಡ್ ಹಾಕಿದೀನಿ. ಈಗ ಇದಕ್ಕೆ ಗೋಲ್ಡ್ ಹಾಕೋಣ, ಇದಕ್ಕೂ ಗೋಲ್ಡ್ ಹಾಕೋಣ, ಇದಕ್ಕೂ ರೆಡ್, ಇದಕ್ಕೂ ರೆಡ್ ಹಾಕೋಣ. ಈಗ ಇದು ರೆಡ್ ಹಾಕ್ಬಿಟ್ಟು ಮುಗಿಸ್ಬಿಟ್ಟು ಮತ್ತೆ ಗೋಲ್ಡ್ ಹಾಕೋದು ಹೇಗೇನೋ ತೋರಿಸ್ತೀನಿ ನೋಡಿ. ಈಗ ಇದಕ್ಕೆ ಗ್ರೀನ್ ಯೂಸ್ ಮಾಡಿದ್ದೀನಿ, ಈಗ ರೆಡ್ ಇದಕ್ಕೆಲ್ಲ ರೆಡ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಗೋಲ್ಡ್ ಹಾಕೋಣ ಅಂತ, ಚೆನ್ನಾಗಿರುತ್ತೆ ಅಂತ. ಇಲ್ಲಿ ರೆಡ್ ಹಾಕಿದ್ರೆ ಚೆನ್ನಾಗಿರಲ್ಲ, ಒಂಥರ ಚಂಡಲ್ವಾಗಿ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ಗೋಲ್ಡ್ ಹಾಕೋಣ ಅಂತ. ಈಗ ಗೋಲ್ಡ್ ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ ನಾನು ಗೋಲ್ಡ್ ಹಾಕಿರೋದಾಗಿದೆ, ಇದ್ರ ಸುತ್ತ ನಾನು ಇನ್ನೊಂದ್ಸರಿ ಗೋಲ್ಡ್ ಅನ್ನು ಹಾಕ್ತಾ ಇದ್ದೇನೆ. ನಾನು ಚೈನ್ ಕುಟ್ಟಿ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಸುತ್ತ ಗೋಲ್ಡ್ ಆಗಿರೋದು ಮುಗ್ದಿದೆ. ಈಗ ನಾನು ಗ್ರೀನ್ ಕಲರ್ ಥ್ರೆಡ್ನ ಹಾಕ್ತಾ ಇದ್ದೀನಿ. ಪೂರ್ತಿ ಆದ್ಮೇಲೆ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ.